ಕೆಎಎಸ್, ಪಿಎಸ್ಐ, ಪಿಡಿಒ, ಗ್ರೂಪ್ ಸಿ, ಪಿಸಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲು ಅಗತ್ಯ ತರಬೇತಿಯನ್ನು ಪಡೆಯಲು ಸಾವಿರಾರು ರೂಪಾಯಿಗಳ ಶುಲ್ಕ ಕೊಟ್ಟು ದೂರದ ನಗರಗಳಿಗೆ ಹೋಗಬೇಕಾದ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಇದೀಗ ಸುಮಾರು 20 ಲಕ್ಷ ರೂಪಾಯಿಗಳ ವೈಯಕ್ತಿಕ ವೆಚ್ಚದಲ್ಲಿ ನಗರದಲ್ಲಿ ತರಬೇತಿ ಕೇಂದ್ರ ಆರಂಭಿಸಿದ್ದು 4 ತಿಂಗಳುಗಳ ಕಾಲ ನುರಿತ ಹೆಸರಾಂತ ಶಿಕ್ಷಣ ಸಂಸ್ಥೆಗಳ ಅಧ್ಯಾಪಕರನ್ನು ಇಲ್ಲಿಗೆ ಕರೆಯಿಸಿ ಅವರಿಂದ ಸ್ಪರ್ಧಾತ್ಮಕ ಯುಗದಲ್ಲಿ ಪರೀಕ್ಷೆಗಳಿಗೆ ಹೇಗೆ ತಯಾರಾಗಬೇಕೆಂಬ ಬಗ್ಗೆ ತರಬೇತಿಯನ್ನು ನೀಡುವ ಶಾಸಕರ ಈ ಪ್ರಯತ್ನಕ್ಕೆ ತಾಲೂಕಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ತರಬೇತಿ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಿರುವುದರ ಜೊತೆಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಈ ಭವಿಷ್ಯದ ಚಿಂತನೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ರವಿಕುಮಾರ್, ಎನ್ಕೆಎಸ್ ಟಿವಿ 4, ಚಿಂತಾಮಣಿ. ಬಹುಶಃ ಗ್ರಾಮೀಣ ಭಾಗದಲ್ಲಿ ನಿಮ್ಮಂತವರ್ಗ ಸಿಗ್ಬೇಕು, ಇಂಥ ಉದ್ಯೋಗಗಳು ನಿಮ್ಗೆ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇಂಥ ಒಂದು ಒಳ್ಳೆ ಅವಕಾಶವನ್ನ ನಿಮಗೆ ತಂದುಕೊಟ್ಟಿದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಬಹಳ ಇಂಟ್ರೆಸ್ಟ್ ಆಗಿ 4 ತಿಂಗಳುಗಳ ಕಾಲ ನಿಮಗೆ ಬೆಳಗ್ಗೆ ಸಂಜೆ 2 ಇರುತ್ತೆ. ನನಗೆ ಹೇಳಿದ್ರು, ನಾವು 2 ಲಕ್ಷಕ್ಕೆ ಮಾಡಿಕೊಡ್ತೀವಿ ಸರ್ ಈ ಕೆಲಸನ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ, 4 ತಿಂಗಳು ನಿಮ್ಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಗೆ ಹೇಳ್ಕೊಡುವಂತ ನಿಮ್ಗೆ ಯಾರು ಉಪನ್ಯಾಸ ಮಾಡ್ತಾರೆ ಅಥವಾ ಅವನಿಗೆ ಅನುಭವಗಳಿರೋದಿಲ್ಲ.